ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋಂಥ ಸೈಡ್ ಡಿಶ್ ರೆಸಿಪಿ, ಹೀರೆಕಾಯಿನ ಒಣ ಚಟ್ನಿ ರೆಸಿಪಿ, ಹೀರೆಕಾಯಿ ಡ್ರೈ ಚಟ್ನಿ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ, ಒಂದು ಚಮಚದಷ್ಟು ಎಣ್ಣೆ. ಎಲ್ಲ ಪದಾರ್ಥಗಳನ್ನ ಒಂದೇ ಪ್ಲೇಟಲ್ಲಿ ಸೇರಿಸಿಟ್ಟಿದ್ದೀನಿ. ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಧನಿಯಾ ಒಂದು ಟೇಬಲ್ ಸ್ಪೂನ್ ಅಷ್ಟು, ಎಲ್ಲ ಪದಾರ್ಥಗಳು ತಲಾ ಒಂದೊಂದು ಚಮಚದಷ್ಟು, ಮೆಂತ್ಯ ಕ್ವಾಂಟಿಟಿ ಕಡಿಮೆ ಕಾಲು ಚಮಚದಷ್ಟು, ಸಣ್ಣ ಚಮಚದಲ್ಲಿ ಕಾಲು ಚಮಚದಷ್ಟು. ಮೆಂತ್ಯ ಕಾಳಿನ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ, ಕಡಿಮೆ ಹಾಕ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸುಮಾರು ಒಂದು 2-3 ನಿಮಿಷ ಈ ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಪದಾರ್ಥಗಳು ಸುವಾಸನೆ ಬರ್ತಾ ಇದೆ, ಸ್ವಲ್ಪ ಮಟ್ಟಕ್ಕಷ್ಟು ಬಣ್ಣ ಕೂಡ ಚೇಂಜ್ ಆಗಿದೆ. ಇದು 2 ರೀತಿಯ ಒಣಮೆಣಸಿನಕಾಯಿ, ಗುಂಟೂರು ಒಣಮೆಣಸಿನಕಾಯಿ ಸುಮಾರು 1-4 ಖಾರಕ್ಕೋಸ್ಕರ, ಬ್ಯಾಡಗಿ ಒಣಮೆಣಸಿನಕಾಯಿ 2 ಫ್ಲೇವರ್ಗೋಸ್ಕರ ಮತ್ತು ಬಣ್ಣಕ್ಕೋಸ್ಕರ, ಕರಿಬೇವಿನ ಎಲೆ ಸುಮಾರು 1-10, ಸ್ವಲ್ಪ ಹುಣಸೆ ಹಣ್ಣು. ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡ ಮೇಲೆ ಮತ್ತೊಮ್ಮೆ ಸುಮಾರು 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಕ್ರಿಸ್ಪಿ ಆಗಬೇಕು, ಗರ್ಗರಿ ಅಂತ ಆಗಬೇಕು. ಈಗ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ, ಚೆನ್ನಾಗಿ ಹುರ್ಕೊಂಡಾಗಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ, ಇದು ತಣ್ಣಗಾಗಷ್ಟರಲ್ಲಿ ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ. ಇದು ಹೀರೆಕಾಯಿ, ಇದನ್ನ ತುರ್ಕೋಬೇಕು. ಹೀರೆಕಾಯಿನ ಉಪಯೋಗ ಮಾಡೋಕ್ಕೆ ಮುಂಚೆ ಒಂದ್ಸಲ ಚೆಕ್ ಮಾಡಿ ನೋಡಿ, ಒಂದೊಂದ್ಸಲ ಹೀರೆಕಾಯಿ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹೀರೆಕಾಯಿನ ತುರಿದಿದ್ದಾಗಿದೆ. ಮುಂದಿನ ಸ್ಟೆಪ್ ಏನಂತ ನೋಡೋಣ. ಎಣ್ಣೆಯಲ್ಲಿ ಉರಿದಿಟ್ಕೊಂಡಿರೋ ಪದಾರ್ಥಗಳು ಕೂಡ ತಣ್ಣಗಾಗಿದೆ, ಪುಡಿ ಮಾಡ್ಕೋಬೇಕು. ಇದನ್ನು ನೀರನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪುಡಿ ಮಾಡಿದ್ದಾಗಿದೆ. ಬಾಣಲೆ ಇಟ್ಕೊಂಡಿದ್ದೀನಿ, 1-2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕರಿಬೇವಿನಲ್ಲಿ ಸುಮಾರು 1-8-10, ಸ್ವಲ್ಪ ಹಿಂಗು, 1 ಒಣಮೆಣಸಿನಕಾಯಿ, ಇದು ಹೀರೆಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಅದು, ರುಚಿಗೆ ತಕ್ಕಷ್ಟು ಉಪ್ಪು. ಹೀರೆಕಾಯಿ ತುರಿನ ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ಮೆತ್ತಗಾಗೋವರೆಗೂ. ಆಮೇಲೆ ಇದರಲ್ಲಿರೋ ನೀರಿನ ಅಂಶ ಕೂಡ ಕಡಿಮೆ ಆಗಬೇಕು. ಹೀರೆಕಾಯಿನ ತುರಿದು ಉಪಯೋಗ ಮಾಡ್ತಾ ಇರೋದ್ರಿಂದ ಬೇಗ ಬೆಂದೋಗುತ್ತೆ. ಸುಮಾರು 1-5 ನಿಮಿಷ ಸಣ್ಣ ಉರಿಲಿ ಗ್ಯಾಸ್ ಸ್ಟವ್ನ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು 1-5 ನಿಮಿಷ ಆದಮೇಲೆ ಹೀರೆಕಾಯಿ ತುರಿ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಸಣ್ಣ ಉರಿಯಲ್ಲಿ ಸುಮಾರು 1-5 ನಿಮಿಷ ಬೇಯಿಸ್ಕೊಂಡಿದ್ದೆ, ನೀರಿನ ಅಂಶ ಕೂಡ ಕಡಿಮೆ ಆಗಿದೆ. ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಸೇರಿಸ್ಕೋತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಅಷ್ಟು ಬೆಲ್ಲ, ಬೆಲ್ಲನ ಆಪ್ಷನಲ್ ಆಗಿಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ಮಸಾಲ ಪುಡಿ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು 1-3-4 ನಿಮಿಷ ಬೇಯಿಸ್ಕೋಬೇಕು. ತುಂಬಾ ಜಾಸ್ತಿ ಡ್ರೈನೆಸ್ ಇದೆ, ಅದಕ್ಕೋಸ್ಕರ ಸುಮಾರು 1 ಚಮಚದಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ. ತಳ ಅಂಟ್ತಾ ಇಲ್ಲ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಸ್ಟೋರ್ ಮಾಡೋಂಗಿದ್ರೆ ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಸ್ಟೀಲ್ ಬಾಕ್ಸಲ್ಲೋ ಅಥವಾ ಏರ್ಟೈಟ್ ಕಂಟೈನರಲ್ಲೋ ಹಾಕಿ ಸ್ಟೋರ್ ಮಾಡ್ಬೋದು. ಸುಮಾರು 1-5-6 ದಿನ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ದಿನ ಸ್ಟೋರ್ ಮಾಡೋಂಗಿದ್ರೆ ಫ್ರಿಡ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಬೋದು. ಟ್ರಾವೆಲಿಂಗ್ ಎಲ್ಲಾದರೂ ಹೋಗುವ ಕೂಡ ಇದನ್ನು ಮಾಡ್ಕೊಂಡು ತೊಗೊಂಡೋದ್ರೆ ಕೆಡೋದಿಲ್ಲ. ಟ್ರೈ ಮಾಡಿ ನೋಡಿ. ತೆಂಗಿನಕಾಯಿ, ಊರುಗಡಲೆ, ಕಡಲೆ ಬೀಜನ ಕೂಡ ಉಪಯೋಗ ಮಾಡ್ತಾ ಇಲ್ಲ, ಡಿಫ್ರೆಂಟಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು.